ನಂಬರ್ 1 ದಿನ ಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ನೋಡೋಣ. ತಂತ್ರಜ್ಞಾನದ ಬಳಕೆಯಿಂದ ಮಾನವ ಸಂಪನ್ಮೂಲದ ಬಳಕೆ ಕಡಿಮೆಯಾಗ್ತಾ ಇದೆ. ಆದರೆ ಸರ್ಕಾರದ ಮಟ್ಟದಲ್ಲಿ ಹೇಳುವುದಾದರೆ ಅದರಲ್ಲೂ ಉನ್ನತ ಅಧಿಕಾರಿಗಳ ಸಂಖ್ಯೆ ಹೆಚ್ಚಾಗಿದೆ ಎಂಬ ಕಾರಣಕ್ಕೆ 2000 ಹುದ್ದೆಗಳನ್ನು ರದ್ದು ಮಾಡಲು ಸರ್ಕಾರ ಮುಂದಾಗಿದೆ. ಕೃಷಿ ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಗಳ ಸಚಿವಾಲಯ ಮಟ್ಟದ ಉನ್ನತ ಹಾಗೂ ಹಿರಿಯ ಶ್ರೇಣಿಯ 2000 ಹುದ್ದೆಗಳನ್ನು ರದ್ದುಪಡಿಸಲು ಸಚಿವ ಸಂಪುಟದ ಉಪಸಮಿತಿ ಶಿಫಾರಸು ಮಾಡಿದೆ. ಈ ಕುರಿತ ವಿಸ್ತೃತ ವರದಿ ಇಂದಿನ ವಿಜಯವಾಣಿಯಲ್ಲಿದೆ. ಹೊಸ ಗ್ರಾಮ ಪಂಚಾಯಿತಿಗಳ ರಚನೆಗೆ ಸಂಬಂಧಿಸಿದಂತೆ ಕಾನೂನು ತಿದ್ದುಪಡಿಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ವಿಶೇಷವಾಗಿ ಮಲೆನಾಡು ಭಾಗದಲ್ಲಿ ಬರುವ ಬಯಲು ಪ್ರದೇಶಗಳನ್ನು ಮುಖ್ಯವಾಗಿಸಿಕೊಂಡು ತಿದ್ದುಪಡಿಗೆ ಉದ್ದೇಶಿಸಲಾಗಿದೆ. ಗ್ರಾಮ ಪಂಚಾಯಿತಿನ ಬಹುಸದಸ್ಯ ಕ್ಷೇತ್ರಗಳನ್ನು ಏಕಸದಸ್ಯ ಕ್ಷೇತ್ರಗಳನ್ನಾಗಿಸುವುದು, ಚುನಾವಣೆ ಅನೂರ್ಜಿತಗೊಳಿಸುವ ವಿಚಾರ, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳ ಮುಂಬರ್ತಿ ವಿಷಯಗಳಲ್ಲೂ ಕೆಲವು ನಿರ್ಣಯ ಕೈಗೊಳ್ಳಲಾಗಿದೆ. ಈ ವಿವರಗಳಿಗೆ ಇಂದಿನ ಸಮಸ್ತ ಕರ್ನಾಟಕ ಪುಟ ನೋಡಿ. ಸರ್ಕಾರಿ ಅಧೀನದ ಬಾಣೆ ಬೆಟ್ಟ ಸೊಪ್ಪಿನ ಬೆಟ್ಟ ಕುಂಕಿ ಕಾನುಗಳನ್ನು ಸಾರ್ವಜನಿಕ ಉದ್ದೇಶಗಳಿಗೆ ಮಾತ್ರ ಬಳಸಬಹುದು ಎಂಬ ಕಾನೂನಿನಿಂದಾಗಿ ಈಗಾಗಲೇ ಸಾಗುವಳಿ ಮಾಡುತ್ತಿರುವ ಲಕ್ಷಾಂತರ ರೈತರು ಸಂಕಷ್ಟಕ್ಕೆ ಗುರಿಯಾಗಿದ್ದರು. ಈ ಪ್ರದೇಶಗಳಲ್ಲಿ 5-6 ದಶಕಗಳಿಂದ ಕೃಷಿ ನಡೆಸುತ್ತಿರುವ ರೈತರಿಗೆ ಸಾಗುವಳಿ ಹಕ್ಕುಪತ್ರ ನೀಡಲು ಸರ್ಕಾರಕ್ಕೆ ಶಿಫಾರಸು ಮಾಡಲಾಗಿದೆ. ಏನಿದು ವಿಚಾರ, ಇದರಿಂದ ಏನು ಪ್ರಯೋಜನ ಎಂಬೆಲ್ಲ ಮಾಹಿತಿಗೆ ಇಂದಿನ ಸಮಸ್ತ ಕರ್ನಾಟಕ ಪುಟ ನೋಡಿ. ಪ್ರತಿ ವರ್ಷ ಅಕ್ಟೋಬರ್ 12ರಂದು ವಿಶ್ವ ಸಂಧಿವಾತ ದಿನವನ್ನ ಆಚರಿಸಲಾಗುತ್ತದೆ. ಸಂಧಿವಾತಕ್ಕೆ ಕಾರಣಗಳೇನು, ಈ ಕಾಯಿಲೆ ಹೇಗೆಲ್ಲ ಕಾಡುತ್ತದೆ, ಮುನ್ನೆಚ್ಚರಿಕೆ ಹಾಗೂ ಪರಿಹಾರ ಉಪಾಯಗಳೇನು ಎಂಬ ಬಗ್ಗೆ ವಿಜಯವಾಣಿ ಮತ್ತು ದಿಗ್ವಿಜಯ ನ್ಯೂಸ್ ಫೋನ್ ಇನ್ ಕಾರ್ಯಕ್ರಮ ಆಯೋಜಿಸಿತ್ತು. ಸಂಜಯ್ ಗಾಂಧಿ ಆಸ್ಪತ್ರೆಯ ನಿವೃತ್ತ ನಿರ್ದೇಶಕ ಡಾಕ್ಟರ್ ಎಚ್ಎಸ್ ಚಂದ್ರಶೇಖರ್ ಹಾಗೂ ಹಾಸ್ಮೆಟ್ ಆಸ್ಪತ್ರೆಯ ಅರ್ಥೋತಜ್ಞ ಡಾಕ್ಟರ್ ಎಂಎಸ್ ಕೃಷ್ಣಕುಮಾರ್ ಅವರು ನೀಡಿದ ಹಲವು ಸಲಹೆಗಳನ್ನು ನೀಡಿದ್ದಾರೆ. ಇದಕ್ಕಾಗಿ ಇಂದಿನ ಚಿಂತನ ಪುಟ ನೋಡಿ. ಬಿಡಿಎಗೆ ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ಶಾಕ್ ನೀಡಿದೆ. ಗೃಹ ಸಚಿವ ಅರಗ ಜ್ಞಾನೇಂದ್ರ, ಶಾಸಕರಾದ ವೀರಣ್ಣ ಚರಂತಿಮಠ, ಅಭಯ ಪಾಟೀಲ್, ಮಾಜಿ ಸಂಸದ ಬಸವರಾಜ್ ಪಾಟೀಲ್ ಸೇಡಂ ಸೇರಿ 6 ಮಂದಿಗೆ ಹಂಚಿಕೆ ಮಾಡಲಾಗಿರುವ ಪರ್ಯಾಯ ಸೈಟ್ಗಳನ್ನು ವಾಪಸ್ ಪಡೆದುಕೊಳ್ಳುವಂತೆ ಸುಪ್ರೀಂ ಕೋರ್ಟ್ ಆದೇಶಿಸಿದೆ. ಈ ಕುರಿತ ವಿಸ್ತೃತ ವರದಿ ಇಂದಿನ ವಿಜಯವಾಣಿಯಲ್ಲಿದೆ. ಮುಂಬರುವ ವಿಧಾನಸಭೆ ಚುನಾವಣೆ ಗುರಿಯಾಗಿಸಿಕೊಂಡಿರುವ ಬಿಜೆಪಿ ಜಿಲ್ಲೆಯ ಗಿಲ್ಲೇಸುಗೂರಿನಿಂದ ಜನಸಂಕಲ್ಪ ಯಾತ್ರೆ ಆರಂಭಿಸಿದೆ. ಈ ಮೂಲಕ ಕಾಂಗ್ರೆಸ್ನ ಭಾರತ್ ಜೋಡೋಗೆ ಟಕ್ಕರ್ ನೀಡ್ತಾ ಇದೆ. ಈ ಯಾತ್ರೆಯ ವಿವರಗಳು, ಜನರ ಬೆಂಬಲ ಹೇಗಿದೆ, ಬಿಜೆಪಿ ನಾಯಕರ ವಾಗ್ದಾಳಿ ಮೊದಲಾದ ವಿವರಗಳು ಇಂದಿನ ಸಮಸ್ತ ಕರ್ನಾಟಕ ಪುಟದಲ್ಲಿವೆ. ಮಧ್ಯಪ್ರದೇಶದ ಉಜ್ಜಯಿನಿಯ ಮಹಾಕಾಲೇಶ್ವರ ದೇವಾಲಯ ಈಗ ಹೊಸ ರೂಪ ಪಡೆದಿದೆ. ಮಹಾಕಾಲ ಲೋಕ ಕಾರಿಡಾರ್ನ 900 ಮೀಟರ್ ಉದ್ದದ ಮೊದಲ ಹಂತವನ್ನ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದ್ದಾರೆ. ಕಾರಿಡಾರ್ನಲ್ಲಿ ಏನೆಲ್ಲ ಇದೆ, ಒಟ್ಟಾರೆ ಯೋಜನೆ ಸ್ವರೂಪ ಹೇಗಿದೆ, ಎರಡನೇ ಹಂತದ ಯೋಜನೆ ಏನೆಲ್ಲ ಒಳಗೊಂಡಿದೆ, ಕಾರ್ಯಕ್ರಮದಲ್ಲಿ ಮೋದಿ ಹೇಳಿದ್ದೇನು ಎಂಬ ವಿವರ ದೇಶ ವಿದೇಶ ಪುಟದಲ್ಲಿದೆ. ಅಚ್ಚರಿಯ ಬೆಳವಣಿಗೆಯೊಂದರಲ್ಲಿ ಅಮೆರಿಕ ಮೂಲದ ಜಾಗತಿಕ ದೈತ್ಯ ಕಂಪನಿ ಹಾಗೂ ಫೇಸ್ಬುಕ್, ಇನ್ಸ್ಟಾಗ್ರಾಮ್ನ ಮಾತೃಸಂಸ್ಥೆಯಾಗಿರುವ ಮೆಟಾವನ್ನು ರಷ್ಯಾ ಉಗ್ರರ ಮತ್ತು ಮೂಲಭೂತವಾದಿ ಸಂಘಟನೆಗಳ ಪಟ್ಟಿಗೆ ಸೇರ್ಪಡೆ ಮಾಡಿದೆ. ಇದಕ್ಕೆ ಕಾರಣವೇನು, ರಷ್ಯಾ ಹೇಳೋದೇನು ಎಂಬ ವಿವರ ಇಂದಿನ ದೇಶ ವಿದೇಶ ಪುಟದಲ್ಲಿದೆ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ವಾರ ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ. Powerful media makes society powerful. ಭಾರತ ರಾಜಕೀಯ ಕಾರ್ಯಕ್ರಮದಲ್ಲಿ ದಿಗ್ವಿಜಯ ನ್ಯೂಸ್, ಇದು ಕನ್ನಡಿಗರ ಧ್ವನಿ. ಜಿಲ್ಲಾವಾರು 60 ಮಿಂಚಿನ ಸುದ್ದಿ ಕರ್ನಾಟಕ ಎಕ್ಸ್ಪ್ರೆಸ್, ಪ್ರತಿದಿನ ಬೆಳಿಗ್ಗೆ 6:57ಕ್ಕೆ ಕ್ರೀಡಾ ಲೋಕದ ಸಖತ್ ಸುದ್ದಿ ನೋಟ, ಸ್ಪೋರ್ಟ್ಸ್ ಕ್ಲಬ್ ಪ್ರತಿದಿನ ಬೆಳಿಗ್ಗೆ 7:57ಕ್ಕೆ ಕ್ಷಣ ಕ್ಷಣದ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್, ಬ್ರೇಕಿಂಗ್ ಬುಲೆಟಿನ್ ಪ್ರತಿದಿನ ಬೆಳಿಗ್ಗೆ 8:27ಕ್ಕೆ ಬೆಳ್ಳಂಬೆಳಗ್ಗೆ ಕಾಫಿ ತಿಂಡಿ ಜೊತೆ ದಿನದ ಪ್ರಮುಖ ಸುದ್ದಿಗಳ ವಿಸ್ತೃತ ನೋಟ, ದಿ ಮಾರ್ನಿಂಗ್ ಪ್ರೈಮ್ ಟೈಮ್ ಬೆಳಿಗ್ಗೆ 6:57ರಿಂದ 9:57ರವರೆಗೆ